ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಪಬ್ಲಿಕ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಈ ಒಂದು ವಿಡಿಯೋದಲ್ಲಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಇಪಾಸ್ ಸ್ಕಾಲರ್ಶಿಪ್ನಲ್ಲಿ ಬರುವಂತಹ ಮೂರು ರೀತಿಯ ಸ್ಕಾಲರ್ಶಿಪ್ಗಳ ವಿವರವನ್ನು ಮತ್ತು ಅದಕ್ಕೆ ಯಾವೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಅಪ್ಲೈ ಮಾಡೋದಕ್ಕೆ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸುತ್ತಿದ್ದಲ್ಲಿ ಪ್ಲೀಸ್ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನ್ಯೂ ಎಜುಕೇಷನಲ್ ಅಪ್ಡೇಟ್ಗಳಿಗಾಗಿ ಪಬ್ಲಿಕ್ ಎಜುಕೇಷನ್ ಚಾನಲನ್ನು ವೀಕ್ಷಿಸಿ. ಬನ್ನಿ ಈಗ ಸ್ಕಾಲರ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಬೇಕಾಗುವಂಥ ವೆಬ್ ಲಿಂಕ್ ಈ ರೀತಿ ಇರುತ್ತೆ: kreps.cgg.gov.in. ಈ ಒಂದು ವೆಬ್ ಲಿಂಕ್ ಮುಖಾಂತರ ನಾವು ವಿದ್ಯಾಸಿರಿ ಅಥವಾ ಇಪಾಸ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಈಗ ಮೂರು ರೀತಿಯ ಸ್ಕಾಲರ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಎರಡನೇದಾಗಿ ಫುಡ್ ಆ್ಯಂಡ್ ಅಕಮಡೇಷನ್ ಸ್ಕಾಲರ್ಶಿಪ್, ಥರ್ಡ್ ಸ್ಕಾಲರ್ಶಿಪ್ ಫೀ ಕನ್ಸೆಷನ್ ಸ್ಕಾಲರ್ಶಿಪ್. ಯಾವ ಯಾವ ಕ್ಯಾಟಗಿರಿಯ ವಿದ್ಯಾರ್ಥಿಗಳು ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ನೋಡೋಣ. ಕ್ಯಾಟಗಿರಿ 1, 2A, 3A, 3B ಈ ಕ್ಯಾಟಗರಿಗಳಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಎಂದರೆ 10ನೇ ತರಗತಿಯ ನಂತರದ ತರಗತಿಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು, ಅಂದರೆ PUC ಓದ್ತಾ ಇರ್ಬೋದು ಅಥವಾ ಯಾವುದೇ ರೀತಿಯ ಡಿಗ್ರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು, ಮೆಡಿಕಲ್ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಓದ್ತಾ ಇರುವಂಥವರು ಅಥವಾ ITI ಮಾಡ್ತಾ ಇರುವಂಥವ್ರು, ಈ ರೀತಿ ಯಾವುದೇ ಒಂದು ಕೋರ್ಸ್ಗಳಲ್ಲಿ ಯಾವುದೇ ಒಂದು ಪದವಿಯಲ್ಲಿ ಓದ್ತಾ ಇದ್ದರೂ ಸಹ ಅಂಥ ವಿದ್ಯಾರ್ಥಿಗಳು ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪನ್ನು ಮೆರಿಟ್ ಆಧಾರದ ಮೇಲೆ ಕೊಡಲಾಗುತ್ತದೆ. ಈ ಹಿಂದೆ ವಿದ್ಯಾರ್ಥಿಯು ಓದುತ್ತಿದ್ದಂತಹ ತರಗತಿಯಲ್ಲಿ ಮಿನಿಮಮ್ 60% ಮಾರ್ಕ್ಸನ್ನು ಸ್ಕೋರ್ ಮಾಡಿರಬೇಕಾಗುತ್ತೆ. ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಬಹುದು. ಎರಡನೇದಾಗಿ ಫುಡ್ ಆ್ಯಂಡ್ ಅಕಮಡೇಷನ್ ಸ್ಕಾಲರ್ಶಿಪ್, ಇದರ ಬಗ್ಗೆ ತಿಳ್ಕೊಳ್ಳೋಣ. ಫುಡ್ ಆ್ಯಂಡ್ ಅಕಮಡೇಷನ್ ಸ್ಕಾಲರ್ಶಿಪ್ ಅಂತೇಳಿದ್ರೆ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ವಿದ್ಯಾರ್ಥಿಗಳು, ಆದರೆ ಅವ್ರಿಗೆ ಯಾವುದೇ ಒಂದು ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂತೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಫುಡ್ ಆ್ಯಂಡ್ ಅಕಮಡೇಷನ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ನಂತರ ಮೂರನೇದಾಗಿ ಫೀಸ್ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತೇಳಿ, ಇದರಲ್ಲಿ ಪ್ರತಿ ವಿದ್ಯಾರ್ಥಿಯೂ ಸಹ ಎಲಿಜಿಬಲ್ ಆಗಿರ್ತಾರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳೋದಕ್ಕೆ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಯಾವುದೇ ಒಂದು ಕಾಲೇಜ್ ಆಗಿರಬಹುದು, ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಿದ್ದಲ್ಲಿ ಸುಮಾರು 40%-50%ವರೆಗೂ ಸರ್ಕಾರದಿಂದ ಅವರಿಗೆ ಫೀಸ್ ಕಟ್ಟಿರುವಂತಹ ಹಣವನ್ನು ವಿದ್ಯಾರ್ಥಿಗಳ ಖಾತೆಗೆ ಹಿಂದಿರುಗಿಸಲಾಗುತ್ತದೆ. ಈಗ ವಿದ್ಯಾರ್ಥಿಗಳಿಗೆ ಇರಬೇಕಾದ ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಹೇಳಿದೆ ಕ್ಯಾಟಗಿರಿ ವೈಸ್, ಕ್ಯಾಟಗಿರಿ 1, 2A, 3A, 3B ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಬಹುದು. ಕ್ಯಾಟಗಿರಿ 1ಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ಅವರ ಆ್ಯನ್ಯುಯಲ್ ಇನ್ಕಮ್ 2.5 ಲ್ಯಾಕ್ಗಿಂತ ಕಡಿಮೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ 2A, 3A, 3B ಕ್ಯಾಟಗರಿಗೆ ಸೇರಿದಂತಹ ವಿದ್ಯಾರ್ಥಿಗಳ ವಾರ್ಷಿಕ ಇನ್ಕಮ್ 1.5 ಲಕ್ಷ ಇದಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿದ್ದರೆ ಅವರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಇದರ ಜೊತೆಗೆ ಕಳೆದ ವರ್ಷದ ಪರೀಕ್ಷೆಗಳಲ್ಲಿ ಅವರು ಮಿನಿಮಮ್ 60% ಮಾರ್ಕ್ಸನ್ನು ಸ್ಕೋರ್ ಮಾಡಿರಬೇಕಾಗುತ್ತೆ. ವೇತನಕ್ಕೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಯಾವ ಯಾವ ಡಾಕ್ಯುಮೆಂಟ್ಸನ್ನು ಸಿದ್ಧಪಡಿಸಿಕೊಂಡಿರಬೇಕಾಗುತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್, ಕಳೆದ ವರ್ಷದ ಪರೀಕ್ಷೆಯಲ್ಲಿ 60% ಮತ್ತು 60% ಎಬೋ ಮಾರ್ಕ್ಸ್ ತೆಗೆದಿರುವಂತಹ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡಿರಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಅದು ವ್ಯಾಲಿಡಿಟಿ ಇರಬೇಕು, ಅಂತಹ ಸರ್ಟಿಫಿಕೇಟ್ಸನ್ನು ಸಿದ್ಧ ಮಾಡ್ಕೊಂಡಿರಬೇಕು. ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಸರ್ಟಿಫಿಕೇಟ್ಸ್ ಏನಾದರೂ ಕೊಟ್ಟರೆ ರಿಜೆಕ್ಟ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಯ ಫೋಟೋ ಮತ್ತು ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ಕು ಫ್ರಂಟ್ ಪೇಜ್ ಜೆರಾಕ್ಸನ್ನು ಸಹ ಸಿದ್ಧಪಡಿಸ್ಕೊಂಡಿರಬೇಕು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಪಾಸ್ಬುಕ್ಕಿಗೆ ಅವರ ಆಧಾರ್ ಕಾರ್ಡನ್ನು ಸಹ ಲಿಂಕ್ ಮಾಡಿಸಿರಬೇಕು. ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ ಬರೋದಿಲ್ಲ. ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ.
ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾಗ ನಾವು ಅಕ್ನಾಲಜ್ಮೆಂಟನ್ನು ಪ್ರಿಂಟೌಟ್ ತೆಗೆದುಕೊಂಡು ಸೇಫಾಗಿ ಇಟ್ಕೊಳ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಏನಾದರೂ ಸ್ಕಾಲರ್ಶಿಪ್ ಬರಲಿಲ್ಲ, ಏನಾದರೂ ಪ್ರಾಬ್ಲಮ್ ಅಂದರೆ ಆಗ ಅಕ್ನಾಲಜ್ಮೆಂಟು ಬಹಳ ಉಪಯೋಗಕ್ಕೆ ಬರುತ್ತೆ. ಮತ್ತು ಅಕ್ನಾಲಜ್ಮೆಂಟನ್ನು ಉಪಯೋಗಿಸ್ಕೊಂಡೇ ಸ್ಕಾಲರ್ಶಿಪ್ ಎಷ್ಟು ಬಂದಿದೆ ಏನು ಅನ್ನೋದನ್ನು ಸ್ಟೇಟಸನ್ನು ಸಹ ನಾವು ತಿಳಿದುಕೊಳ್ಬೋದು. 2020-21 ಸಾಲಿಗೆ ಇನ್ನೂ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸನ್ನು ಆನ್ಲೈನಲ್ಲಿ ಬಿಟ್ಟಿಲ್ಲ. ಆನ್ಲೈನಲ್ಲಿ ಬಿಟ್ಟ ತಕ್ಷಣವೇ ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ.